ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ರಿಪಬ್ಲಿಕ್ ಸೇನೆ ಕರ್ನಾಟಕ ಪಕ್ಷದ ಅಭ್ಯರ್ಥಿಯು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತಯಾಚನೆ ಮಾಡಿದರು. ರಿಪಬ್ಲಿಕ್ ಸೇನೆ ಕರ್ನಾಟಕ ಪಕ್ಷದ ಅಭ್ಯರ್ಥಿಯಾದ ವಿಜಯ್ ಕುಮಾರ್ ಶಿರಾದಲ್ಲಿ ತಮ್ಮ ಪಕ್ಷದ ಬಗ್ಗೆ ಮತ ಪ್ರಚಾರ ಮಾಡಿದರು. ಈ ಮೀಸಲ ಕ್ಷೇತ್ರವನ್ನು ನಾನು ಯಾಕೆ ಹಾಕಬಾರ್ದು ಅಂತೇಳಿ ನಮ್ಮ ತಿಗಣಿ ಶಂಕರ್ ಸಾಹೇಬರು ಇಲ್ಲ ಅಲ್ಲೂ ಕೂಡ ಹಾಕಿ ಅಂತ ಹೇಳಿದಾಗ ನಾನು ಪರವಾಗಿ ನಾನು ರಿಪಬ್ಲಿಕನ್ ಸೇನಾ ಪರವಾಗಿ ಅಭ್ಯರ್ಥಿ ಆಗಿದ್ದೀನಿ. ತಾವೆಲ್ಲರೂ ಕೂಡ ನನಗೆ ಮತದಾನವನ್ನು ಮಾಡಿ ಜಯಶೀಲರಾಗಿ ನಾನು ಗೆಲ್ಲಿಸ್ಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಅಂದರೆ ಅಲ್ಲಿಂದ ಇಲ್ಲಿವರೆಗೆ 72 ವರ್ಷಗಳ ಕಾಲ ಆಳಿದಂಥ ಏನು ಸರ್ಕಾರಗಳು ಇದುವರೆಗೂ ಕೂಡ ಯಾರೇ ಬಡವರಿಗೆ ಏನು ಮೂಲಭೂತ ಸೌಕರ್ಯಗಳನ್ನು ನೀಡದೆ ಉದ್ಯೋಗಗಳನ್ನು ನೀಡದೆ ವಂಚಿಸ್ತಾನೇ ಬಂದಿದ್ದಾರೆ. ಈಗ ಹಾಲಿ ನಮ್ಮಲ್ಲಿ ದೇಶ ಒಂದು ಅಧೋಗತಿಗೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತದಾರರನ್ನು ಕೂಡ ಅವರಿಗೆ ಅರಿವಿಲ್ಲದಂತೆ ಮುಗ್ಧ ಮತದಾರರುಗಳನ್ನು ಪರ್ಚೇಸ್ ಮಾಡಿ ಕೊಂಡುಕೊಂಡು ಅವರನ್ನು ಶೋಷಣೆಗೊಳಪಡಿಸ್ತಾ ಇದ್ದಾರೆ. ಶೋಷಣೆಗೊಳಪಟ್ಟು ಅವರು ಸಾವಿರಾರು ಕೋಟಿ ದುಡ್ಡುಗಳನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಪ್ರಜಾಪ್ರಭುತ್ವ ಉಳಿತಾ ಇಲ್ಲ, ಸಮಾನತೆ ಉಳಿತಾ ಇಲ್ಲ. ಹಾಗಾಗಿ ನಾವು ಇವತ್ತೇನು ಅಂತ ಹೇಳಿದ್ರೆ ಈ ಒಂದು ರಿಪಬ್ಲಿಕನ್ ಸೇನೆ ನಮ್ಮ ಭಾರತ ಸಂವಿಧಾನ ಕೊಟ್ಟಂಥ ಮಹಾನ್ ಕುಟುಂಬ ಡಾಕ್ಟರ್ ಅಂಬೇಡ್ಕರ್ ಅವರ ಕಾಸ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಅವರು ಇದನ್ನು ಬೇಸತ್ತಿ ಈ ಒಂದು ಪಾರ್ಟಿಯನ್ನು ಕಟ್ಟಿದ್ದಾರೆ. ರಾಜ್ಯದಲ್ಲಿ ನಮ್ಮ ಜಗದೀಶ್ ಶಂಕರ್ ಸಾಹೇಬರು ಕೂಡ ಬೇಸತ್ತು ಇಲ್ಲ ನಾವು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ರಾಜ್ಯದಲ್ಲಿ ಒಂದು ಪಾರ್ಟಿಯನ್ನು ಕಟ್ಟಿ ಇವತ್ತು ತುಂಬ ಶ್ರಮಿಸ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ಕೈ ಜೋಡಿಸಿ ಇವತ್ತು ಅವರ ನಮಗೆ ಒಂದು ಅವರ ಸಮ್ಮುಖದಲ್ಲಿ ಅವರು ಏನು ಹೇಳ್ತಾರೋ ಅದನ್ನು ನಾವು ಪಾಲಿಸ್ಕೊಂಡು ಇವತ್ತು ಪಕ್ಷವನ್ನು ಕಟ್ಟೋದಕ್ಕೆ ಸ್ಪರ್ಧಿಸೋದಕ್ಕೆ ನಾವು ಅವರ ಜೊತೆಗಿದ್ದು ಅವರ ಕೈಯ ಬಲಪಡಿಸ್ತಾ ಇದ್ದೀವಿ. ನೋಡಿ, ಇವತ್ತು ನಮಗೆ ಗ್ಯಾಸ್ ಸಿಲಿಂಡರ್ 440 ರೂಪಾಯಿ ಇತ್ತು, ಇವರ ಅವಧಿಯಲ್ಲಿ 800 ರೂಪಾಯಿ ಇತ್ತು. ಜಿ ಎಸ್ ಟಿ ಬಡವರ ಮೇಲೆ ಹೊರತಾಗಿ ಬಿಡ್ತಾ ಇದೆ. ಇವತ್ತು ಜಿ ಎಸ್ ಟಿ ಯಾರು ಕಟ್ಟಬೇಕು ಏನು ಅನ್ನೋದೇ ಗೊಂದಲಕ್ಕೆ ಶುರುವಾಗಿದೆ. ಕಪ್ಪು ಹಣವನ್ನು ತಂದು ಕೊಡ್ತೀವಿ ಸ್ವಿಸ್ ಬ್ಯಾಂಕಿಂದ ಒಬ್ಬೊಬ್ಬರು ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದರು, ಬಟ್ ಆದರೆ ಹಾಕಲಿಲ್ಲ. 2 ಕೋಟಿ ಉದ್ಯೋಗವನ್ನು ಸೃಷ್ಟಿಸಿಕೊಡ್ತೀವಿ ಅಂತ ಹೇಳಿದರು, ಹಾಕಲಿಲ್ಲ. ನೋಡಿ, ನಮ್ಮ ಎಚ್ ಎ ಎಲ್ 520 ಕೋಟಿಗೆ ಒಂದು ವಿದ್ಯಮಾನ ಖರೀದಿ ಮಾಡ್ತಾಯಿದ್ರು, ಅದು ಕೂಡ ಇವತ್ತು ಫ್ರಾನ್ಸ್ನವ್ರಿಗೆ ಕೊಟ್ಟು ಯಾರಿಗೂ ಖಾಸಗಿಯವ್ರಿಗೆ ಕೊಡ್ತಾ ಇದ್ದಾರೆ. BSNL ಕೂಡ ಅಷ್ಟೇ, BSNL ಇವತ್ತು ಮುಳುಸ್ಬಿಟ್ರು, 100,000 ಕೋಟಿ ಹುದ್ದೆಯನ್ನು ಲಾಸ್ ಮಾಡಿದರು, 100,000 ಕೋಟಿ ಹಣವನ್ನು ಲಾಸ್ ಮಾಡಿದರು. ಇವತ್ತು ಇಡೀ ದೇಶವನ್ನು ಅಧೋಗತಿಗೆ ತೊಗೊಂಡೋಗ್ತಾ ಇರೋದ್ರಿಂದ ಅದು ಬೇಸತ್ತು ನಮ್ಮ ಜನಕ್ಕೆ. ಇವತ್ತು ನಾವು ಈ ನಮ್ಮ ರಿಪಬ್ಲಿಕನ್ ಸೇನಾ ವತಿಯಿಂದ ನಾವು ಇವತ್ತು ಏನೋ ಒಂದು ನಮ್ಮ ಜನಕ್ಕೆ ಮೂಲಭೂತ ಸೌಕರ್ಯಗಳು ಉದ್ಯೋಗಗಳನ್ನು ಸೃಷ್ಟಿಸಿಕೊಡಬೇಕು, ಅದು ಸಮಾನತೆ ಪ್ರಜಾಪ್ರಭುತ್ವ ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಇವತ್ತು ಪಕ್ಷವನ್ನು ಬೆಂಬಲಿಸ್ತಿದ್ದೀವಿ, ಪಕ್ಷವನ್ನು ಕಟ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ನನಗೆ ತಮ್ಮ ಮತವನ್ನು ನೀಡಿ ದೇಶನಾಗಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಬೇಡ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. 2019 ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ನಾವು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ವ್ಯಕ್ತಿ ವಿಜಯ್ ಕುಮಾರ್ ಕ್ರಮ ಸಂಖ್ಯೆ 17 ಅವ್ರ ಚಿನ್ನ ಟ್ರ್ಯಾಕ್ಟರ್ ಟಿಲ್ಲರ್ ಉಳೋದು, ಆ ಚಿನ್ನೆಗೆ ನೀವು ಮತ ನೀಡಿ ಅಂತ ಹೇಳಿ ನಾವಿವತ್ತು ನಮ್ಮ ಮುಸಲ್ಮಾನ್ ಬಾಂಧವರ ಸಭೆಗೆ ಬಂದಿದ್ದೀವಿ. ವಿಶೇಷವಾಗಿ 72 ವರ್ಷ ಆದ ನಂತರ 17ನೇ ಲೋಕಸಭೆ ಚುನಾವಣೆಗೆ ದೇಶದಲ್ಲಿ ಒಂದು ಮಹಾನ್ ಕ್ರಾಂತಿ ಮಹಾರಾಷ್ಟ್ರದಲ್ಲಿ ಈಗ ನಡೆದಿದೆ. ಆ ಕ್ರಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬದ ಒಂದು ಪಕ್ಷವನ್ನು ದಲಿತರು ಮತ್ತು ಮುಸ್ಲಿಮರು ಒಂದಾಗಿ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ. ಅದಕ್ಕಾಗಿ ನಾನು ಈ ಅಂಬೇಡ್ಕರ್ ಡಾಕ್ಟರ್ BR ಅಂಬೇಡ್ಕರ್ ಪಕ್ಷದವ್ರ ಜೊತೆ ಡಾಕ್ಟರ್ ಅಸಾದುಲ್ಲಾ ಓವೈಸಿ ಒಂದಾಗಿರೋದನ್ನು ನಾನು ಇವತ್ತು ಸ್ವಾಗತಿಸ್ತೇನೆ. ಅಸಾದುಲ್ಲಾ ಓವೈಸಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಕುಟುಂಬ ಬೆಂಬಲಿಸೋದ್ರ ಮೂಲಕ ಇವತ್ತು ಮಹಾರಾಷ್ಟ್ರದಲ್ಲಿ ನಮ್ಮ ಪಕ್ಷದಿಂದ 5-10 ಲೋಕಸಭಾ ಸದಸ್ಯರು ಗೆಲ್ತಾರೆ. ಇಂಥ ಒಂದು ಒಳ್ಳೆ ಬಹುದೊಡ್ಡ ಒಳ್ಳೆ ಪ್ರಯೋಗ ಇವತ್ತು ಕರ್ನಾಟಕದಲ್ಲಿ ಮಾಡಲಿಕ್ಕೆ ಇವತ್ತು ನಮ್ಮ ಅಧ್ಯಕ್ಷರಾದಂಥ ನಮ್ಮ ಅಯ್ಯೂಬ್ ಸುಲ್ತಾನ್ರವರು, ನಮ್ಮ ಆಲಿ ಅವರು, ಬಶೀರ್ ಅವರು, ದಾದಾಪೀರ್ ಅವರು,
ಇವರೆಲ್ಲರೂ ಸೇರಿ ಇವತ್ತು ಒಂದು ಹೊಸ ಪ್ರಯೋಗಕ್ಕೆ ನಾಂದಿ ಹಾಕಿದ್ದಾರೆ. ನಮಗೆ ಇದರಿಂದ ಬಹುದೊಡ್ಡ ಬದಲಾವಣೆ ಆಗುತ್ತೆ. ನಮಗೆ ಇದರಿಂದ ಒಂದು ದೊಡ್ಡ ಬದಲಾವಣೆ ಈಗಲೇ ಆಗ್ಬಿಡುತ್ತೆ ಅನ್ನೋ ಭ್ರಮೆ ಇಲ್ಲ. ಆದರೆ ಒಂದು ದೊಡ್ಡ ಬದಲಾವಣೆಗೆ ಒಂದು ನಾಂದಿಯನ್ನು ನಾವಿವತ್ತು ಇಲ್ಲಿ ಮಾಡಿದ್ದೀವಿ. ಇವತ್ತು ಏನು ಇವತ್ತು ನಮ್ಮ ಸಮಸ್ಯೆಗಳು ನೋಡಿದೆ. ಈ ಸಮಸ್ಯೆಗಳನ್ನ ನೋಡೋಕ್ಕೆ ಯಾರು ಕಾರಣ? ನಮ್ಮ ದೇಶವನ್ನು ಆಳಿದ್ರು. ನಮ್ಮ ದೇಶವನ್ನು ಸರಿಯಾದ ರೀತಿಯಲ್ಲಿ ಆಳಿದ್ರೆ ಇವತ್ತು ನಮಗೆ ಹಸಿವು ಇರ್ತಾ ಇರಲಿಲ್ಲ. ಇವತ್ತು ಹಸಿವಿದೆ. ಇವತ್ತು ಮನೆ ಇಲ್ಲ, ಉದ್ಯೋಗ ಇಲ್ಲ, ವಿದ್ಯೆ ಇಲ್ಲ, ಒಳ್ಳೊಳ್ಳೆ ಪಾಠಶಾಲೆಗಳು ಬಡವ್ರಿಗಿಲ್ಲ, ಮತ್ತೆ ಔಷಧಿ ಇಲ್ಲ. ಇಂಥ ಅನೇಕ ಸಣ್ಣ ಸಮಸ್ಯೆಗಳನ್ನ ನಮ್ಮ ದೇಶವನ್ನು ಆಳಿದಂತ ರಾಜಕೀಯ ಪಕ್ಷಗಳು ಬಗೆಹರಿಸುವಲ್ಲಿ ವಿಫಲವಾಗಿದ್ದಾವೆ. ಆ ವಿಫಲವಾಗಿರೋದ ಕಾರಣಕ್ಕಾಗಿ ಇವತ್ತು ಇವರಿಗೆ ಈಜಿ ವಾಕೋವರ್ ಬಿಡಬಾರ್ದು, ನಾವು ಕೂಡ ಬಡವರು ಕೂಡ ನಿಲ್ಬೋದು ಅಂತ ಹೇಳಿ ನಾವು ಇವತ್ತು ನಮ್ಮ ಎನ್ ಟಿ ವಿಜಯಕುಮಾರ್ ಅವರನ್ನು ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿರ್ತಕ್ಕಂಥದ್ದು. ನಮಗೆ ಗೊತ್ತಿದೆ ನಮ್ಮ ಇತಿಮಿತಿ. ಇವತ್ತು ನಮಗಿರ್ತಕ್ಕಂಥ ಕಾರ್ಯಕರ್ತರಾಗ್ಬೋದು, ನಮ್ಮ ಸಂಪನ್ಮೂಲಗಳಾಗ್ಬೋದು, ನಮಗಿರೋ ವ್ಯವಸ್ಥೆಗಳಾಗ್ಬೋದು, ಇದೆಲ್ಲರೂ ಗೊತ್ತಿದ್ರು ಕೂಡ ನಾವು ಆ ಮುಂದಿನ ಅಂಥ ಪೀಳಿಗೆಗಾಗಿ ನಾವಿವತ್ತು ಬುನಾದಿಯಾಗಿ ಕೆಲಸ ಮಾಡಲಿಕ್ಕೆ ರಿಪಬ್ಲಿಕನ್ ಸೇನೆ ಈ ರಾಜ್ಯದಲ್ಲಿ 7 ಅಭ್ಯರ್ಥಿಗಳನ್ನು ಹಾಕಿದ್ದೆವು. ಶಿವಮೊಗ್ಗ, ಚಿತ್ರದುರ್ಗ, ಮತ್ತು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ ಮತ್ತು ಕೋಲಾರ ಜಿಲ್ಲೆ, ಇಷ್ಟು 7 ಅಭ್ಯರ್ಥಿಗಳನ್ನು ನಾವು ಈ ಸಾರಿ ಕಣಕ್ಕಿಳಿಸಿದ್ದೀವಿ. ಒಂದು ಪ್ರಾಯೋಗಿಕವಾಗಿ ಜನರ ಮುಂದೆ ಹೋಗ್ತಾರೆ. ಇವತ್ತು ನಿಮ್ಮ ಸಮಸ್ಯೆ ಏನಿದೆ? ನಾವು ಕಳೆದ 16 ವರ್ಷಗಳಿಂದ ನಾವು ಸರ್ಕಾರವನ್ನು ಕೇಳ್ತೇವೆ. ನಿಮ್ಮ ಮನೆಗಳು ಬಂಗಲೆಗಳಂಗಿದ್ದಾವೆ, ನೀವು ಎಲ್ಲ ಅನುಕೂಲಸ್ಥರಾಗಿದ್ದಾವೆ. ಬಡವರಿಗೆ ಕನಿಷ್ಠ 20-30 ಇತ್ತು, ಆದರೆ 20-30 ಕೇಳ್ಸಿದೆ. ಆಯಿತು, ನೀವೇ ಡಿಕ್ಲೇರ್ ಮಾಡಿದ್ರಿ, ನೀವೇ ಬಡ್ಜೆಟಲ್ಲಿ ಹೇಳ್ಕೊಂಡಿದ್ರಿ, ಬಡವರಿಗೆ ಮನೆ ಕಟ್ತೀನಿ ಅಂತ ಹೇಳ್ಕೊಂಡಿದ್ರಿ, ಮನೆ ಕಟ್ಟಿ ಅಂತ ಕೇಳಿದ್ವಿ, ಮನೆ ಕಟ್ಟಿಲ್ಲ, ಮನೆ ಕೊಟ್ಟಿಲ್ಲ. ಇವ್ರು ಯಾರು? ಹೊರದೇಶದವ್ರು ಏನಲ್ಲ, ನಮ್ಮ ಸರ್ಕಾರಗಳೇ. ಆದರೆ ಬಡವರಿಗೆ ಇವತ್ತು ಮನೆಗಳು ಕೊಡೋದ್ರಲ್ಲಿ, ವಸತಿ ಕೊಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಇವತ್ತು ನಾವು ಬಡವ್ರ ಹತ್ರ ಹೋದರೆ ಬಡವರು ಹೇಳ್ತಾರೆ, ನನಗೊಂದು ಮನೆ ಇಲ್ಲ, ನನಗೊಂದು ಉದ್ಯೋಗ ಇಲ್ಲ, ನನಗೊಂದು ಸಾಲ ಇಲ್ಲ, ನಾನು ಯಾಕೆ ವೋಟ್ ಹಾಕ್ಬೇಕು ಅಂತ ಕೇಳ್ತಾರೆ. ಅವ್ರು ಕೇಳಿದ್ರಲ್ಲಿ ಸತ್ಯ ಇದೆ, ಕೇಳಿದ್ರಲ್ಲಿ ಸತ್ಯ ಇದೆ. ನೀವು ಹಾಕೋ ಓಟು ಅಧಿಕಾರ, ನೀವು ಹಾಕೋ ಒಂದು ಓಟು ನಿಮ್ಗೆ ಅದ್ರ ಘನತೆ ಗೌರವ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಅದು ಘನತೆ ಗೌರವದ ಅಧಿಕಾರದ ಓಟು. ಅದಕ್ಕಾಗೆ ನಿಮ್ಮ ಮನೆ ಬಾಗಿಲು ಬಂದು ಓಟ್ ಹಾಕಿ ಅಂತ ಕೇಳ್ತಾರೆ. ಆ ಒಂದೊಂದು ಓಟನ್ನು ಪಡೆದವರು ಇವತ್ತು ಶ್ರೀಮಂತರಾಗ್ತಾರೆ, ಒಂದೊಂದು ಓಟ್ ಹಾಕಿದವರು ನಾವಿವತ್ತು ಬಡವರಾಗ್ತಾರೆ. ನಮ್ಮಿಂದಲೇ ಅವ್ರಿಗೆ ಅಧಿಕಾರ ಬರೋದು, ನಮ್ಮಿಂದಲೇ ಸಂಸತ್ ಆಗೋದು, ನಮ್ಮಿಂದಲೇ ವಿಧಾನಸಭೆ ಆಗೋದು, ಬಡವರಿಂದಲೇ. ಇಂಥ ಒಂದು ಪದ್ಧತಿಯನ್ನು, ಇಂಥ ಒಂದು ಪ್ರಜಾಪ್ರಭುತ್ವವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿದ್ದರು. ಆದರೆ ಇವತ್ತು ಈ ದೇಶದಲ್ಲಿ ಚುನಾವಣೆ ಏನು ನಡೀತದೆ? ಜಾತಿ ಆಧಾರದ ಮೇಲೆ, ದುಡ್ಡಿರೋನ ಮೇಲೆ, ಹೌದಲ್ಲ? ಯಾರಿಗೆ ದುಡ್ಡು ಜಾಸ್ತಿ ಇದೆ ಅವರೇ ನಿಲ್ಲೋಕ್ಕಾಗೋದು, ಯಾರಿಗೆ ಹತ್ರ ಜಾತಿ ಇದೆ ಅದರ ಗೆಲ್ಲೋಕ್ಕಾಗೋದು. ಈಗ ಅದರಿಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ 28 MP ಕ್ಯಾಂಡಿಡೇಟ್ಸ್ ಪೈಕಿ ಕಾಂಗ್ರೆಸ್ಸಲ್ಲಿ ಒಂದೇ ಒಂದು ಕೊಟ್ಟಿರೋ ಮುಸ್ಲಿಮ್ಗೆ ವಿಧಿ ಇಲ್ಲ. SC ST ಎಷ್ಟು ರಿಸರ್ವೇಷನ್ ಇದೆ ಅಂಬೇಡ್ಕರ್ ಬರೆದಿಟ್ಟವ್ರೆ, ಅದಕ್ಕಾಗಿ ಸಿಕ್ಕಿದೆ ಅಷ್ಟೇ. ಜನತಾದಳ ನಮ್ಮದು ಸೆಕ್ಯುಲರ್ ಪಾರ್ಟಿ, ನಮ್ಮದು ಸೆಕ್ಯುಲರ್ ಪಾರ್ಟಿ. ನಾನೇನಾದ್ರು ಮತ್ತೆ ಹುಟ್ಟೋದಾದರೆ ನೀವು ಮುಸ್ಲಿಮಲ್ಲೇ ಹುಟ್ಟಿರಿ ಅಂತ ದೇವೇಗೌಡರು ಹೇಳ್ತಾರೆ. ಆದರೆ 7 ತೊಗೊಂಡವರು, 7ರಲ್ಲಿ ಒಬ್ಬ ಮುಸ್ಲಿಂ ಕೊಟ್ಟಿಲ್ಲ, ಒಂದೇ ಒಂದು ಮುಸ್ಲಿಮ್ಗೆ ಸೀಟ್ ಕೊಟ್ಟಿಲ್ಲ. BJP ಬರ್ಬಿಡಿ, ಅವ್ರು ಆನೆಸ್ಟಾಗಿ ಹೇಳ್ತಾರೆ, ನಮಗೆ ಮುಸ್ಲಿಮರು ಓಟು ಬೇಡ, ಮುಸ್ಲಿಮರಿಗೆ ನಾವು ಕೊಡೋದಿಲ್ಲ, ಮುಸ್ಲಿಂ ಬೇಡ ಬೇಡ ಅಂತ ಅವ್ರು ಹೇಳ್ತಾರೆ, ಕೊಡಲ್ಲ. ಬಟ್ ಇವರು ಬಾಯ್ ಬಾಯ್ ಅಂತಾರೆ. ಇವ್ರು ನೋಡಿದ್ರೆ ನಿಮ್ಮ ಜನ್ಮ ನಿಮ್ಮ ಧರ್ಮದಲ್ಲೇ ಹುಡ್ತೀನಿ ಅಂತಾರೆ, ಅವ್ರು ನೋಡಿದ್ರೆ ಅವ್ರು ನಾವಿಬ್ರು ಒಂದೇ ಅಂತಾರೆ. ಸೊ ಹಿಂಗಾಗಿ ಆದರೂ ಕೂಡ ನಾವು ರಿಪಬ್ಲಿಕನ್ ಸೇನೆ ಮುಸ್ಲಿಮರು ಮತ್ತು ದಲಿತರು ಒಂದಾಗಿ ಬಹುಸಂಖ್ಯಾತರಿದ್ದೀವಿ ನಾವು, ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ. ಇವರೇನು ಭಾಳ ದೊಡ್ಡ ಸಾವುಕಾರಲ್ಲ. ಇವತ್ತು 28 ಸಂಸತ್ ಸದಸ್ಯರ ಪೈಕಿ ಅವ್ರದ್ದೆಲ್ಲ ಡಿಕ್ಲೇರ್ ಮಾಡೋದು ಇನ್ಕಮ್ ಟ್ಯಾಕ್ಸ್ ನೋಡಿ, ಎಷ್ಟು ಕೋಟಿ? ನಿಖಿಲ್ದು ಎಷ್ಟು ಕೋಟಿ? ಪ್ರಜ್ವಲ್ ರೇವಣ್ದು ಎಷ್ಟು ಕೋಟಿ? ಬಸವರಾಜ್ದು ಎಷ್ಟು ಕೋಟಿ? ದೇವೇಗೌಡರದ್ದು ಎಷ್ಟು ಕೋಟಿ? ಇನ್ನ ಎಲ್ಲರದ್ದೊಂದು 28 ಜನರು ಇಲ್ಲಿ ಕೋಟಿ 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 ಅಂತ ಬೇಕು. ಹೋದ ಎಲೆಕ್ಷನಲ್ಲಿ ಒಂದು 50 ಡಿಕ್ಲೇರ್ ಮಾಡಿದ್ರೆ, ಈ ಸಾರಿ 100 ಡಿಕ್ಲೇರ್ ಮಾಡ್ತಾರೆ. 5 ವರ್ಷಕ್ಕೆ ಅವ್ರ ಸಂಪತ್ತಿ ಇನ್ಕ್ರೀಸ್ ಆಗೋದೇನು, ಅವ್ರನ್ನ ರೂಪಣೆ ಮಾಡಿದಂಥ ಲೀಡರ್ ಮಾಡಿದಂಥ ಬಡವ ರಾಷ್ಟ್ರಗಳು ಡಿವೈಡ್ ಆಗೋದೇನು? ಸೊ ಇದೆಲ್ಲ ಒಂದು ಕಡೆ ಆಡಳಿತ ವರ್ಗದವರು ಆಡಳಿತಕ್ಕೆ ಆಳಿಸ್ಕೊಳ್ಳೋಂಥ ಜನಕ್ಕೆ ದ್ರೋಹ ಮಾಡಿದ್ರೆ ಅಂತ ಅರ್ಥ. ಸೊ ಹಂಗಾಗಿ ಇವತ್ತು ಬಡವ ಆಗ್ತಾಯಿದ್ದಾನೆ ಶ್ರೀಮಂತ ಶ್ರೀಮಂತ. ಇದು ಕಳಿಬೇಕು, ಇದಕ್ಕೊಂದು ವಿಮೋಚನೆ ಆಗ್ಬೇಕಂತೇಳಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಂಶಸ್ಥರಾಗಿರ್ತಕ್ಕಂತ ಆನಂದ್ ರಾಜ್ ಅಂಬೇಡ್ಕರ್ ಅವರು ರಿಪಬ್ಲಿಕನ್ ಸೇನೆ ಮೂಲಕ ನನಗೆ ಬಿ ಫಾರ್ಮ್ ಕೊಟ್ಟಿದ್ದಾರೆ. ಈ ಬಿ ಫಾರ್ಮ್ ತಗೊಂಡೋಗಿ ನೀವು ಅಲ್ಲಿ ನೀವು ಪ್ರಾರಂಭಿಕವಾಗಿ ಪ್ರಾಯೋಗಿಕವಾಗಿ ನೀವು ಈ ಚುನಾವಣೆಯಲ್ಲಿ ಪಾಲ್ಗೊಳ್ಬೇಕಂತ ಹೇಳಿದ್ದಕ್ಕೆ ಪಾಲ್ಗೊಳ್ಳದ ಪರಿಸ್ಥಿತಿಯಿಂದಾಗಿ ನನಗೆ ಬಹಳ ಸಂತೋಷ ಇದೆ, ಬಹಳ ಪ್ರೀತಿ ಇದೆ. ಇಷ್ಟು ಜನ ಮಹಿಳೆಯರು ಇಷ್ಟು ಧೈರ್ಯವಾಗಿ ಬಂದು ನಮ್ಗೆ ಗೊತ್ತಿದೆ, ಅವ್ರು ಹೇಳ್ತಾರೆ ನೀವು ಓಟ್ ವೇಸ್ಟ್ ಮಾಡ್ತಾರೆ, ಓಟ್ ಡಿವೈಡ್ ಆಗುತ್ತೆ, ಓಟ್ ಹಾಕಿದ್ ಮಾಡ್ತಾರೆ, ನಮಗೆ ಹಾಕಿ ನಮ್ಗೆ ಹಾಕಲ್ಲ, ನಮ್ಮ ಓಟ್ ವೇಸ್ಟ್ ಆಗುತ್ತೋ ಡಿವೈಡ್ ಆಗುತ್ತೋ ನಮ್ಮ ಎದೆಗೆ ನಾವು ಕೈ ಹಾಕೊಂಡಿದ್ವಿ, ನಮ್ಮ ಗೌರವಕ್ಕೆ ನಾವು ಇದಾಕೊಂಡಿದ್ವಿ, ನಮ್ಮ ಓಟ್ ನಮ್ಗೆ ಹಾಕೊತ್ತೀವಿ, ನಮ್ಮ ಸ್ಟ್ರೆಂತ್ ಎಷ್ಟಂತ ನಾವು ತೋರಿಸ್ತೀವಿ. ನಾವಿವತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ರಿಪಬ್ಲಿಕನ್ ಸೇನೆ ನಮ್ಮ ವಿಜಯ್ ಕುಮಾರ್ ಅವರಿಗೆ ಇಷ್ಟು ಓಟ್ ಸಿಕ್ಕಿದೆ, ಇಷ್ಟು ಜನ ನಾವು ಸಂಘದಿರ್ತೀವಿ, ಇಷ್ಟು ಜನ ನಮ್ಮ ಸ್ಟ್ರೆಂತ್ ಇದೆ ಅನ್ನೋದಕ್ಕಾದರೂ ಹಾಕಿ, ಆದರೆ ಯಾವುದೇ ಕಾರಣಕ್ಕಾಗೂ ಓಟನ್ನು ಮಾತ್ರ ಮಾರ್ಕೋಬಾರ್ದು. ಎಷ್ಟು ಮಾರ್ಕೊಂಡ್ರೆ ಎಷ್ಟು ಕೊಡ್ತಾರೆ ಅವರು? 100, 200, 300, 400 ಇಟ್ಕೊಳ್ಳಿ. 500 ರೂಪಾಯಿ ನಮ್ಮ ಓಟು, ಅಧಿಕಾರದ ಓಟು. ಅದೇ 500 ರೂಪಾಯಿ ತಗೊಂಡು ಮೇಕೆ ಮರಿ ತಗೊಂಡ್ರೆ ಕೊಡ್ ಸಿಕ್ಕಲ್ಲ, 500 ರೂಪಾಯಿ. ಒಂದು ಕತ್ತೆ ಸಿಕ್ಕಲ್ಲ, ಕತ್ತೆ ಮರಿ ಕೊಂಡ್ಕೊಳ್ಳಕ್ಕಲ್ಲ, ಒಂದು ನಾಯಿ ಕೂಡ ಸಿಕ್ಕಲ್ಲ, ನಾಯಿ ಬೆಲೆನೂ ರೇಟ್ ಜಾಸ್ತಿ ಆಗ್ತದೆ. ಹೌದಲ್ಲ, ನಾಯಿಗಿಲ್ದ ಬೆಲೆ ನಮಗೆ ಕಟ್ತಾರೆ, ಹೆಂಗೆ ಯಾಮಾರ್ಸ್ ಓಟ್ ತಗೊಂಡೋಗ್ತಾರೆ ನೋಡಿ. ನಾಯಿಗಿಂತ ಕಡಿಮೆ ಬೆಲೆ ನಮಗೆ ಕಟ್ಟಿ ಯಾಮಾರಿಸಿ, ಯಾವ ದುಡ್ಡು ಹಂಚಕ್ಕೊಂದು ಗ್ಯಾಂಗು, ಸೀರೆ ಹಂಚಕ್ಕೊಂದು ಗ್ಯಾಂಗು, ಸಾರ ಎತ್ತಕ್ಕೊಂದು ಗ್ಯಾಂಗು, ನಮ್ಮನ್ನೆಲ್ಲ ಬರ 5 ವರ್ಷಕ್ಕೆ ಒಂದ್ಸರಿ ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ. ಈ ದ್ರೋಹ ಅಲ್ಲ, ಆಡಿದವರು ನಮ್ಮ ಹತ್ರ ಬಂದು ಓಟ್ ಕೇಳುವಂತರು ಕೂಡ ನಮ್ಮ ದೇಶದ ಪ್ರಜೆಗಳು. ಏನಕ್ಕಾಗಿ ಕೇಳ್ತಾರೆ? ಈ ದೇಶದ ಸಂಸತ್ತಿನ ಕೆಳಗಡೆ ಈ ದೇಶದ ಸರ್ವಸ್ವನೂ ಬರುತ್ತೆ. ಈ ದೇಶದ ಗಡಿ, ಈ ದೇಶದ ಅಭಿವೃದ್ಧಿ, ದೇಶದ ಡ್ಯಾಮು, ಈ ದೇಶದ ಏರೋಪ್ಲೇನ್ಗಳು, ಈ ದೇಶದ ಹಡಗು, ದೇಶದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣ ಬರೋದು ಈ ದೇಶಕ್ಕೆ ಬರುತ್ತೆ. ಅಂಥ ಕಡೆ ಆಯ್ಕ ಆಗೋಂಥ ನಾಯಕ ತನ್ನ ದೇಶದ ಇನ್ನೊಂದು ಪ್ರಜೆಗೆ ದುಡ್ಡು ಕೊಟ್ಟು, ಎಂಡ ಕೊಟ್ಟು, ನಿಶಾ ಕೊಟ್ಟು ಯಾಮಾರಿಸಿ ಓಟ್ ತಗೋತಾನಂದ್ರೆ ಇದು ಎಷ್ಟು ದ್ರೋಹ, ಇದು ಎಷ್ಟು ಮೋಸ. ಈ ದೇಶದ ಇಡೀ ಪ್ರಪಂಚದ ಯಾವ್ದಾನ ದೇಶದಲ್ಲಿ ನಡೀತದ? ನಮ್ಮ ದೇಶದಲ್ಲಿ ನಡೀತದೆ. ಹೀಗಾಗಿ ಬಡವ್ರನ್ನ ವಂಚನೆ ಮಾಡೋದ್ರ ವಿರುದ್ಧ ನಾವಿವತ್ತು ಇಲ್ಲೆಲ್ಲ ಸೇರಿದ್ದೀವಿ. ಅದನ್ನು ನಾವು ಖಂಡಿಸ್ಬೇಕು. ಇಂಥ ಒಂದು ಸಣ್ಣ ಸಣ್ಣ ಮೀಟಿಂಗ್ ಆದರೂ ಪರವಾಗಿಲ್ಲ, ನಾವು ಸತ್ಯ ಹೇಳ್ತೀವಿ. ಈ ದೇಶ ಉಳಿಸೋಕ್ಕಾಗಿ ಹೇಳ್ತೀವಿ, ಈ ಸಮಾಜ ಉಳಿಸೋಕ್ಕಾಗಿ ಹೇಳ್ತೀವಿ, ಇವ್ರ ಪೀಳಿಗೆ ಇಂದಂಥ ಮಕ್ಕಳ ಪೀಳಿಗೆಗಾಗಿ ನಾವು ಇದು ಮಾಡ್ತೀವಿ. ಅದು ಮಾಡಿದ್ರೆ ಆದರೆ ನಮ್ಮ ದೇಶದಲ್ಲಿ ಇವತ್ತು 72 ವರ್ಷ ಬೇಕಾಗಿರಲಿಲ್ಲ ಒಬ್ಬ ಮನೆ ಕಟ್ಕೊಳ್ಳೋಕ್ಕೆ, ಒಂದು ಉದ್ಯೋಗ ಕಟ್ಕೊಳ್ಳೋಕ್ಕೆ. ಈಗ ಈ ರಾಜಕಾರಣಿಗಳು 28 ಜನ ನಿಂತಿರೋ MPಗಳು ಅವ್ರದ್ದು ಯಾವುದೋ ಒಂದು ಮದುವೆ ಆಗುತ್ತೆ ಅಂತ ಇಟ್ಕೊಳ್ಳಿ, ಅವ್ರ ಮದುವೆಗೆ ಹೋದ್ರೆ 2-3 ಹತ್ರ ದುಡ್ಡು ಕಲೆಕ್ಟ್ ಮಾಡಿದ್ರೆ 1 kg ಚಿನ್ನ ಸಿಗ್ತದೆ? ಸಿಕ್ಕತ್ತೆ ಇಲ್ಲ. ಈಗ ಇಷ್ಟು ಜನ ಸೇರಿದೆ, ನಿಮ್ದೆಲ್ಲ ಕಲೆಕ್ಟ್ ಮಾಡಿದ್ರೆ 100 ಗ್ರಾಮ್ ಸಿಗಲ್ಲ, ಸರಿನಾ? ಮತ್ತೆ ಅವ್ರಿಗೇನು ಚಿನ್ನ ಇರೋದನ್ನು ನಮ್ಗೆ ಕೆಲ್ದೇ ಇರೋದನ್ನು ಅವರು ನಮ್ಮ ದೇಶದಲ್ಲಿ ನಾವು ನಮ್ಮ ದೇಶದಲ್ಲಿ ಅಂದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಮ್ಮ ದೇಶದ ಸಂಪತ್ತನ್ನು ಹಂಚಿಕೆ ಸರಿ ಇಲ್ಲ, ನಮ್ಮ ದೇಶದ ದುಡಿಯೋವರಿಗೆ ಕೆಲಸ ಕೊಟ್ಟಿಲ್ಲ. ನನಗೆ ಮನೆ ಬೇಕು, ಕೊಡು ಭೂಮಿ. ಎಷ್ಟು ಕೊಡ್ತಾ ಇದೆ ಭೂಮಿ? 20-30 ಅಡಿ ಭೂಮಿ ಕೊಟ್ಟಿದ್ರು, 1,000 ಎಕರೆ ನಿಮಗೆ ಇವತ್ತು ಸರ್ಕಾರಿ ಜಮೀನು. ಈಗ ತುಮಕೂರು ಸಿಟಿನ ಒಂದು ಸ್ಮಾರ್ಟ್ ಸಿಟಿ ಅಂತ ಮಾಡ್ತೀನಿ. ವಾಟ್ ಫಾರ್ ಸ್ಮಾರ್ಟ್ ಸಿಟಿ? ಸ್ಮಾರ್ಟ್ ಸಿಟಿ ಯಾಕೆ ಮಾಡ್ತಾರೆ? ಬಿಸ್ನೆಸ್ಗಾಗಿ. ಯಾಕೆ ಬಿಸ್ನೆಸ್ ಮಾಡ್ತಾರೆ? ಬೆಂಗಳೂರು ಟು ಪೂನಾ ಹೈವೇ ಇದು. ಪೂನಾಗೂ ಬಿಸ್ನೆಸ್ ಮಾಡ್ತಾರೆ, ಬೆಂಗಳೂರಿಗೂ ಬಿಸ್ನೆಸ್ ಮಾಡ್ತಾರೆ, ಮಂಗಳೂರಿಗೂ ಬಿಸ್ನೆಸ್ ಮಾಡ್ತಾರೆ, ಎಲ್ಲ ಕಡೆ ಬಿಸ್ನೆಸ್ ಮಾಡೋದು. ಯಾರು ಬಿಸ್ನೆಸ್ದಾರು? ದುಡ್ಡಿರೋರು. ಅದಕ್ಕೆ ನೀವು ಸ್ಮಾರ್ಟ್ ಸಿಟಿ ಮಾಡ್ತೀರಿ. ನೀವು ಕೈಗಾರಿಕಾ ಪ್ರದೇಶ ಮಾಡಿದ್ರು ತುಮಕೂರಿಗೆ, ಕೈಗಾರಿಕೆಗಳು 8 ಜನ ನಿಮಗೆ ಕೈಗಾರಿಕೆಗಳು ಓನರ್ ಇದೆ ಇಲ್ಲ, ಹೋಗಿ ವೈಶ್ಯನ ನಿಮ್ಮ ಮಕ್ಕಳು ಕೈಗಾರಿಕೆಗಳು ಕೆಲಸ ಮಾಡ್ತೀವಿ ಇಲ್ಲ. ಹಂಗಾದ್ರೆ ಯಾರು ಇದನ್ನ ಜಮೀನು ಲೂಟ್ ಮಾಡ್ರೆ, ಕೈಗಾರಿಕೆ ಲೂಟ್ ಮಾಡ್ರೆ? 10 ಪೈಸಾ ಕೈಗಾರಿಕೆಗೆ SEZ ಸ್ಕೀಮಲ್ಲಿ ಕೊಡೋ ಜಮೀನುಗಳಿಗೆ 10 ಪೈಸೆ ಬೀಳುತ್ತೆ ಒಬ್ಬೊಬ್ಬರಿಗೆ. ಇವಾಗ ನೈಸ್ ರೋಡ್ ಬೆಂಗಳೂರು ತಿನ್ನಿ, ಬಹಳ ಖುಷಿಯಾಗಿ ಹೋಗ್ತಾರೆ. 10 ರೂಪಾಯಿ 1 ವರ್ಷಕ್ಕೆ ಬಾಡಿಗೆ ಕೊಟ್ಟರು ಭೂಮಿ. ಸತ್ಯ ಹೇಳ್ತಾ ಇದ್ದೀನಿ, 10 ರೂಪಾಯಿ 1 ಎಕರೆಗೆ 1 ವರ್ಷಕ್ಕೆ ಅಂತ ಶ್ರೀಮಂತರು ಕೊಟ್ಟಿದ್ವಿ. ನಮಗೆ ಮನೆ ಕೊಡಬೇಕಾದ್ರೆ ನಾವು ಧರಣಿ ಮಾಡಬೇಕು, ಹೋರಾಟ ಮಾಡಬೇಕು, ಧಿಕ್ಕಾರಕ್ಕೆ ಹೋಗ್ಬೇಕು. ಪ್ರತಿ ವರ್ಷ ಬರೀ ಎಲೆಕ್ಷನ್ ಹತ್ತಿರ ಬಂದರೆ ಪುರಸಭೆನೆಲ್ಲ ಒಂದು ಕೊಡ್ತಾ ಇರ್ತಾರೆ, ಇರ್ತಾರೆ ಎಸ್ ಐ ಟಿ ಕೊಡಿಸೋ ತಂದು ಸೆಲೆಕ್ಟ್ ಮಾಡ್ಕೊಡೋದು. ಎಲೆಕ್ಷನ್ ಬಂದಾಗ ಮೇಲೆ ಆಮೇಲೆ ಅವ್ರ ಸುದ್ದಿನೇ ಇಲ್ಲ. ಎಷ್ಟು ದ್ರೋಹ, ಎಷ್ಟು ಮೋಸ! ಯಾರಿಗೆ ಮಾಡ್ತಾರೆ ಮೋಸ? ಯಾರಿಗೆ ಹೇಳ್ತಾರೆ ಸುಳ್ಳು? ಯಾರಿಗೆ ಹೇಳ್ತಾರೆ? ಅದನ್ನ ನಿರಂತರವಾಗಿ ಮಾಡ್ತಾ 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 ಬಂದಿರ ವಿರೋಧದಿಂದಾನೆ ಇವತ್ತು ಅಯ್ಯೂಬರು ಬಂದು ನಮ್ಮನ್ನ ಅಪ್ರೋಚ್ ಮಾಡಿ ನಮ್ಗೆ ಈ ಕಡೆ ನಮ್ಮ ಪಾರ್ಟಿ ಕಟ್ಬೇಕು, ನಮ್ಮ ಸಂಘ ಕಟ್ಬೇಕು ಅಂತ ಹೇಳ್ತೀವಿ. ನಿಮ್ಮ ಹತ್ರ ನಾವು ಮಾತಾಡಕ್ಕೆ ಇದನ್ನ ನಮ್ಮೊಬ್ಬನೇ ಮಾಡೋಕ್ಕಾಗಲ್ಲ, ನಂತರ ನೀವೆಲ್ಲರೂ ಯೋಚನೆ ಮಾಡಬೇಕು. ನಾವು ಸತ್ಯ ಹೇಳ್ತೇವೆ, ನಮ್ಮ ಬದುಕು ಹೇಳ್ತೇವೆ, ನಮ್ಮ ಬೆವರು ಹೇಳ್ತಾ ಇದ್ವಿ, ನಮ್ಮ ಹಸಿವು ಹೇಳ್ತಾ ಇದ್ವಿ, ನಮ್ಮ ಕಷ್ಟ ಹೇಳ್ತಾ ಇದ್ವಿ, ನಮ್ಮ ಅವಮಾನ ಹೇಳ್ತಾ ಇದ್ವಿ.
ಪ್ರತಿನಿತ್ಯ ಬೆಳಗ್ಗೆ ಎದ್ರೆ ವಯಸ್ಸು ಬಂದ್ರೆ ಮಗಳು ಮನೆಯಲ್ಲಿದ್ರೆ, ಪ್ರತಿನಿತ್ಯ ಬೆಳಗ್ಗೆ ಎದ್ರೆ ವಯಸ್ಸು ಬಂದ್ರೆ ಮಕ್ಕಳಿದ್ರೆ, ಮಕ್ಕಳಿಗೆ ಉದ್ಯೋಗ ಇಲ್ಲ, ಮಗಳಿಗೆ ಮದುವೆ ಮಾಡೋಕ್ಕಾಗಲ್ಲ, ಮನೆಯಲ್ಲಿರೋ ಕಾಯಿಲೆಗಳು, ಏನು ನರಕವಾದ ಬದುಕು ನಾವು ಬದುಕ್ತಾ ಇದ್ದೀವಿ. ಅದಕ್ಕೊಂದು ವಿಮೋಚನೆ ಆಗ್ಬೇಕಲ್ಲ, ಅದಕ್ಕೊಂದು ವಿಮೋಚನೆ ಹಾಕಿ. ಭಾರತ ಬಹುದೊಡ್ಡ ದೇಶ, ಈ ದೇಶದಲ್ಲಿ ಸಂಪತ್ತಿದೆ, ಎಲ್ಲವೂ ಇದೆ. ಸಮಾನವಾಗಿ ಹಂಚಿ. ನಿಮ್ಗೆ ಒಂದೊಂದು ಎಕರೆಗಟ್ಟಲೆ ಮನೆ ಕಟ್ಕೋತಾರೆ, ನಿಮ್ಮ ಬಾತ್ರೂಮ್ ಸೈಜ್ ನಮ್ಮ ಸೈಟ್ ಕೊಡೋದು. ಅವ್ರ ಬಾತ್ರೂಮ್ ಸೈಜ್ಗಳು ಅವರು ಎಷ್ಟು ದೊಡ್ಡ ದೊಡ್ಡ ಮನೆಗಳು ಕಟ್ಟಲು, 20 ಬಾರಿ ಸೈಟ್ ಕೊಡಬೇಕಂತ ನಾವು ಸರ್ಕಾರನ ಒತ್ತಾಯಿಸ್ತಾನೆ ಇದ್ದೀವಿ. ಇದು ಹೋರಾಟ ಮಾಡೋಣ. ಇದರ ಚುನಾವಣೆಯಲ್ಲಿ ಮಾತ್ರ ಹಸಿವು, ಅವಮಾನ, ಅಸ್ಪೃಶ್ಯತೆ ಇದೆಲ್ಲ ಮುಕ್ತಗೊಳ್ಬೇಕಂತೇಳಿ ನಾವು ಈ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದೀವಿ. ಇವತ್ತು ಚುನಾವಣೆ ಹೆಂಗೆ ನಡೀತದೆ, ಇವತ್ತು ಚುನಾವಣೆ ನಡೀಬೇಕಾಗಿರೋದು ಚರ್ಚೆ ಆಗಬೇಕಾಗಿರೋದು ಜನರ ಭವಿಷ್ಯ, ಜನರ ಬದುಕು, ಜನರ ಸ್ವಾಭಿಮಾನ, ಜನರ ರಕ್ಷಣೆ, ದೇಶದ ಗಡಿ, ದೇಶದ ಸುಭಿಕ್ಷೆ, ದೇಶದ ರಕ್ಷಣೆ, ದೇಶ ಪ್ರೇಮ, ಇಂಥ ಒಳ್ಳೊಳ್ಳೆ ಒಳ್ಳೊಳ್ಳೆ ವಿಚಾರಗಳು ಚರ್ಚೆಗೆ ಚುನಾವಣೆಗೆಂದು ಅಂಥ ವ್ಯಕ್ತಿಗಳು ಸಂಸತ್ ಹೋಗೋರು. ಅದಕ್ಕೆ ಹೋಗೋಂಥ ಸಂಸತ್ ಹೋಗೋರು ಯಾರು ಇವತ್ತು? ಯಾವನಿಗೆ ಗೆಲ್ಲೋ ಕೆಪಾಸಿಟಿ ಇದೆ, ಯಾವನ ಹತ್ರ ಕೋಟಿಗಳಿದೆ ಅವನಿಗೆ ಟಿಕೆಟ್, ಯಾವನಿಗೆ ದೊಡ್ಡ ದೊಡ್ಡ ಜಾತಿ ಇದೆ ಅವ್ರ ಮಕ್ಕಳಿಗೂ ಟಿಕೆಟ್, ಮೊಮ್ಮಕ್ಕಳಿಗೂ ಟಿಕೆಟ್, ಸೊಸೈಟಿಗೂ ಟಿಕೆಟ್, ಎಲ್ಲರಿಗೂ ಅವರವ್ರ ಒಂದು ಕುಟುಂಬಗಳವರೇ ದೋಚೋದು. 28 ಜನರಲ್ಲಿ ಇವರೊಂದು ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ವಿರೋಧಿಸಿ ನಾವು ಏನು ಹೇಳ್ತಾ ಇದ್ದೀವಿ, ಅರ್ಹ ವ್ಯಕ್ತಿಗಳು ಕೊಡು. ಒಂದು ವೇಳೆ ನಮಗಿಂತ ನಮ್ಮ ವಿಜಯಕುಮಾರ್ ಅಂತ ಭಾಳ ಅರ್ಹ ವ್ಯಕ್ತಿ ಇದ್ರೆ, ಅದಕ್ಕಿಂತ ಸರಳವಾದ ವ್ಯಕ್ತಿ ಇದ್ರೆ, ಅದಕ್ಕಿಂತ ಸತ್ಯವಾದ ವ್ಯಕ್ತಿ ಇದ್ರೆ ಅವನಿಗೆ ಹಾಕಿ. ಆದರೆ ವಿಜಯಕುಮಾರ್ ಕೂಡ ಇವತ್ತು ನಾನು ಓಟ್ಗೆ ನಿಲ್ಬೋದು ಅನ್ನೋ ಒಂದು ಧೈರ್ಯ ಮಾಡಿ ಹಾಕಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಅಂತ ಹಕ್ಕನ್ನು ಕೊಟ್ಟರು. ನೋಡಿ ಎಷ್ಟು ಸಿಂಪಲ್ ಅದು. ನೀವು ಹಾಕೋ ಒಂದು ಓಟು ಅವನಿಗೆ ಅಧಿಕಾರ ರೈಸ್ ಆಗ್ತಾರೆ. ನೀವು ಹಾಕೋ ಒಂದು ಓಟು ಇಲ್ಲಿ ಚಿತ್ರದುರ್ಗದ ಸಿರಾದಿಂದ ಪಾರ್ಲಿಮೆಂಟ್ಗೆ ಒಂದು ಓಟ್ ಹಾಕ್ರೆ ಒಂದು ಹೆಜ್ಜೆ, ಒಂದು ಓಟ್ ಹಾಕ್ರೆ ಹೆಂಗೆ ಹೆಜ್ಜೆ, ಆದರೆ ಲಕ್ಷಾಂತರ ಓಟ್ ಹಾಕೋದ್ರ ಮೂಲಕ ಆ ಓಟ್ಗಳಿಂದ ಅವರು ಅಧಿಕಾರಕ್ಕೆ ಬರ್ತಾರೆ. ಅಂತ ಅಧಿಕಾರಕ್ಕೆ ಬರೋದನ್ನು ಹೇಳಲಿಕ್ಕೆ ನಾವು 17ನೇ ಚುನಾವಣೆಯನ್ನು ಬಳಸ್ಕೋತೇವೆ. ಇವತ್ತು ಏನು ಚುನಾವಣೆಗಳು ನಡೀತದೆ? ಇವತ್ತು ಒಬ್ಬರು ಕೇಳ್ತಾರೆ, ಒಬ್ಬ ಅಮ್ಮ ಯಾರು, ಸುಮಾಲತಾ ಅಮ್ಮ ಚುನಾವಣೆಗೆ ನಿಂತಿದ್ದಾಳೆ. ಅವ್ರು ಸತ್ತೋದ್ಮೇಲೆ ನೀನು ಗಂಡ ಸತ್ ಮನೆಯೇ ಗಂಡ ಸತ್ತವನೇ, ನಿನ್ನ ಮುಖದಲ್ಲಿ ನೋವೇ ಇಲ್ಲ, ನಿಮಗೆ ಇದೇ ಇಲ್ಲ, ನೀನು ಎಲೆಕ್ಷನ್ ನಿಂತಿದ್ದೆ ಅಂತ ಆಯಮ್ಮನ ಕಂಡ ಮಾಡ್ತಾರೆ. ಆಮೇಲೆ ಇನ್ನೆಲ್ಲ ಆದಮೇಲೆ ನೀನು ಆ ಜಾತಿ, ನೀನು ಈ ಜಾತಿ ಅಂತ ಕೇಳ್ತಾರೆ. ಎಲ್ಲ ಜಾತಿಯವರು ನಿಲ್ಲೋದಕ್ಕೆ ಒಂದು ಅವಕಾಶ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ವೇಳೆ ಅದು ಮಾಡಿಕೊಟ್ಟಿಲ್ಲ ಅಂದರೆ ಆಯಮ್ಮ ಕೂಡ ನಿಲ್ಲಕ್ಕ, ಅಂದರೆ ದೊಡ್ಡ ದೊಡ್ಡ ಜಾತಿಗಳವರು, ದೊಡ್ಡ ದೊಡ್ಡ ದುಡ್ಡಿರೋರು ಅವರೇ ನಿಲ್ಬೇಕಾ? ಎಷ್ಟು ಅವಮಾನವಾಗಿ ಕೇವಲವಾಗಿ ಆಕೆ ಮಾಡ್ತಾರೆ. ಅದರಲ್ಲಿ 28 ಜನ ಸಂಸತ್ತರ ಪೈಕಿ ಏಕೈಕ ಮಹಿಳೆ ಒಂದು ಪಕ್ಷೇತರವಾಗಿ ನಿಂತಿರ್ತಕ್ಕಂಥ, ಇನ್ನೊಬ್ಬ ಮಹಿಳೆ BJP ನಿಂತಿದ್ದಾರೆ. ಅದು ಸಮಸಮ ಇದ್ದಾರೆ, ಮಹಿಳೆಯರು ಅರ್ಧ ಇದ್ದಾರೆ, ಪುರುಷರು ಅರ್ಧ ಇದ್ದಾರೆ. ಅಂದಮೇಲೆ ಮಹಿಳೆಯರು 28ರಲ್ಲಿ ಕನಿಷ್ಠ ಒಂದು 10 ಮಹಿಳೆಯರು ನಿಲ್ಲಬೇಕಾಗಿತ್ತು, ಅವ್ರು ಟಿಕೆಟ್ ಕೊಡಬೇಕಾಗಿತ್ತು. ನಮ್ಮದು ಚಿಕ್ಕ ಪಾರ್ಟಿ, ನಮ್ಮಲ್ಲಿ ಯಾರು ಬಂದಿಲ್ಲ, ನಾವು ಕೊಡೋಕೆ ರೆಡಿ ಇದ್ದೀವಿ. ಆದರೆ ಎಂಥ ಪಾರ್ಟಿಗಳು ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿಲ್ಲ. ಅಂಥದ್ರಲ್ಲಿ ಸುಮಲತಾ ಏನಾರ ಕರ್ನಾಟಕದಿಂದ ಗೆದ್ದೋದ್ರೆ ಅದು ಕರ್ನಾಟಕಕ್ಕೆ ಒಂದು ಗೌರವ, ಕರ್ನಾಟಕದ ಎಲ್ಲ ಮಹಿಳಾ ಲೋಕಕ್ಕೆ ಮಹಿಳೆಯರಿಗೆ ಒಂದು ಗೌರವ. ಹಾಗಾಗಿ ನಾವು ಮಂಡ್ಯದಲ್ಲಿ ಆಕೆಯ ವಿರುದ್ಧ ನಾವು ಕ್ಯಾಂಡಿಡೇಟ್ ಅನ್ನು ಹಾಕಿಲ್ಲ. ನಾವು ಅವ್ರಿಗೆ ಈಗಲೂ ಹೇಳ್ತೀವಿ, ಅವರು ಈಗಲೂ ಒಪ್ಕೊಂಡ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಆನಂದರಾಜ್ ಅಂಬೇಡ್ಕರ್ ಸಾಹೇಬ್ರ ಕೂಡ ನಾವು ಕರ್ಕೊಂಬಂದು ನಾವು ಮಂಡ್ಯದಲ್ಲಿ ಆಕೆ ಪರ ಕ್ಯಾನ್ವಾಸ್ ಮಾಡಿ ಆಕೆಗೆ ಒಂದು ನೈತಿಕ ಬೆಂಬಲ ಕೊಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಇನ್ನೊಂದು ಅಭಿನಂದಿಸಬೇಕಂತಂದರೆ ಇವತ್ತು ದರ್ಶನ್ ಮತ್ತು ಯಶ್ ಇಬ್ಬರು ಚಿತ್ರನಟರು ಆಯಮ್ಮನ ಪರ ನಿಂತಿದ್ದಾರೆ, ಅವರಿಗೆ ಒಂದು ಬೆಂಬಲವಾಗಿ ನಿಂತಿದ್ದಾರೆ. ಅವ್ರನ್ನ ನಾನು ಈ ಆಂಧ್ರದ NTRಗೆ, ತಮಿಳ್ನಾಡಿನ MGR ಕಂಪೇರ್ ಮಾಡಿದೆ. ಯಾಕಂದರೆ ಚಿತ್ರಲೋಕದಂತಕ್ಕಂಥ ನಟರು ಅಷ್ಟು ಧೈರ್ಯವಾಗಿ ಬಂದು ಅವ್ರನ್ನೂ ಕೂಡ ಏನಂತಾರೆ, ಬಾಡಿಗೆ ಕಟ್ಟೋಕ್ಕೆ ಯೋಗ್ಯತೆ ಇಲ್ಲದವ್ರು ನೀವು ಅಂಥವ್ರೆಲ್ಲ ಬಂದು ಪ್ರಚಾರ ಮಾಡ್ತೀರಿ, ಅವರೆಲ್ಲ ನಾವು ಮಾಡಿ ಬಾಡಿಗೆ ಕಟ್ಟೋಕ್ಕೆ ಯೋಗ್ಯತೆ ಇಲ್ಲದವನು, ನೆತ್ತಿ ಬಂದು ಸೂರಿಲ್ದವನು, ಹೊಟ್ಟೆಗೆ ಇಟ್ಟಿಲ್ದವನು ಕೂಡ ಇವತ್ತು ಧೈರ್ಯವಾಗಿ ಕ್ಯಾನ್ವಾಸ್ ಮಾಡೋದು, ಎಲೆಕ್ಷನ್ ನಿಲ್ಬೋದು ಅಂತ ಸಂವಿಧಾನದ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಆದರೆ ಇವರು ಅಹಂಕಾರ, ಜಾತಿ ದೌಲು, ಅಧಿಕಾರ, ಈ ದೌಲು ದರ್ಪದಿಂದ ಇನ್ನೊಬ್ಬರು ಹೀಯಾಡಿಸಿ ಮಾತಾಡೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದು ಇಂಥ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲದರ ಮಧ್ಯೆ ಕನಿಷ್ಠ 18ನೇ ತಾರೀಕು ಏಪ್ರಿಲ್ ನಡೆಯುವಂಥ ಚುನಾವಣೆಯಲ್ಲಿ ದಯವಿಟ್ಟು ನೀವು ಮತ ನೀಡಿ. ಆ ಮತ ನಮ್ಮದು ಕ್ರಮ ಸಂಖ್ಯೆ 17, NT ವಿಜಯ್ ಕುಮಾರ್ ಮತ್ತು ಟ್ರ್ಯಾಕ್ಟರ್ ಅದು ಟ್ರಿಲ್ಲರ್ ಉಳೋ ನೇಗಲ್ ಅದು, ಇವ್ರ ಫೋಟೋನೂ ಇರ್ತದೆ ಅಲ್ಲಿ. ನಿಮ್ಗೆ ಎಷ್ಟೇ ಅಮಿಷ ಬಂದರೂ ಧೈರ್ಯವಾಗಿ, ಇದು ಗುಪ್ತ ಮತದಾನ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗುಪ್ತ ಮತದಾನ ಕೊಟ್ಟದ್ದು. ನೀವು ಹೋಗಿ ಅಲ್ಲಿ ನಿಮ್ಮದು ಸಂಕಲ್ಪ ಹಿಂಗೆ ಗೊತ್ತೋದು, ಇದಕ್ಕೇನು ನೀವೇನು ಯಾರಿಗೂ ಕಾಣಲ್ಲ, ಯಾರಿಗೂ ಹೇಳೋದು. ಆದರೆ ಧೈರ್ಯವಾಗಿ ಅಷ್ಟು ಓಟ್ ಹಾಕಿದ್ರೆ ನಮ್ಮ ಸಿರಾದಲ್ಲಿ ಎಷ್ಟು ಓಟ್ ಬಿತ್ತು ಅಂತ ನಾವು ಅವತ್ತು ನೋಡೋದಕ್ಕೆ ಒಂದು ಇದಿರ್ತದೆ, ನಮ್ಮ ಶಕ್ತಿನೂ ಗೊತ್ತಾಗುತ್ತೆ. ಅದರ ಜೊತೆಗೇ ನೀವು ಜ್ಞಾನ ಬೆಳೆಸ್ಕೋಬೇಕು, ಬುದ್ಧಿ ಬೆಳೆಸ್ಕೋಬೇಕು,
ವಿಚಾರ ಬೆಳೆಸ್ಕೋಬೇಕು. ನೀವೆಷ್ಟು ಸೈಟ್ ಕೊಟ್ಟರು, ದುಡ್ಡು ಕೊಟ್ಟರು, ಇನ್ನೊಂದು ಕೊಟ್ಟರು, ಯಾವುದರಿಂದ ಬದಲಾವಣೆ ಆಗಲ್ಲ. ನೀವೆಲ್ಲವರೆಗೂ ಬುದ್ಧಿವಂತರಾಗಲ್ಲ, ವಿದ್ಯಾವಂತರಾಗಲ್ಲ, ಜ್ಞಾನವಂತರಾಗಲ್ಲ, ಅಲ್ಲಿವರೆಗೂ ಸುಧಾರಣೆ ಆಗಲ್ಲ. ಅದಕ್ಕೆ ಉದ್ದೇಶಪೂರ್ವಕವಾಗಿ ಹಳ್ಳಿಗಳ ಕಡೆ ಬಡವರಿಗಾಗಿ ಒಳ್ಳೆ ಸ್ಕೂಲ್ಗಳು ಓಪನ್ ಮಾಡಲ್ಲ. ನಾನು ಒಳ್ಳೆ ಸ್ಕೂಲ್ ಬಂದು ಮಲ್ಲ ಹತ್ರ ಓಪನ್ ಮಾಡ್ತಾನ, ಇವರೆಲ್ಲ ಓದ್ಬಿಡ್ತಾರೆ. ಸ್ಕೂಲ್ ಎಲ್ಲಿ ಮಾಡ್ತಾನೆ, ಊರಿಂದ ಹೊರಗಡೆ ಹೋಗಿ ಮಾಡ್ತಾನೆ. ಎಲ್ಲ ಒಂದು ಕಡೆ ಸ್ಕೂಲ್ಗಳು ಮಾಡೋದ್ರ ಮೂಲಕ ನಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಅದರಿಂದ ನಮ್ಮ ಪೀಳಿಗೆಗಳು ಎಲ್ಲ ಹೋಗ್ತಾ ಇರಬೇಕು. ಭಾಳಷ್ಟು ಜನ ಇದು ಜೈಲುಗಳಿದಾವಲ್ಲ, ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಜೈಲುಗಳಿದಾವೆ. ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಯಾರು ಮೆಜಾರಿಟಿ ಯಾರು ಜೈಲುಗಳಲ್ಲವರು? ಮೆಕ್ಯಾನಿಕ್ ಶಾಪು, ಪಂಚರ್ ಅಂಗಡಿಯನ್ನು, ಇನ್ನು ಸ್ಕ್ರಾಪ್ ಅಂಗಡಿಯನ್ನು, ಇವರು ತಾನೇ ಅವರು. ಯಾಕಿದ್ದಾರೆ? ಅಜ್ಞಾನದಿಂದ. ಯಾಕಿದ್ದಾರೆ? ನಿರುದ್ಯೋಗದಿಂದ. ಯಾಕಿದ್ದಾರೆ? ಮನೆಯಲ್ಲಿ ಸಂತೋಷ ಇಲ್ಲ. ಯಾಕಿದ್ದಾರೆ? ಒಂದೇ ಮನೆ, ಸಣ್ಣ ಮನೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ವಯಸ್ಸು ಬಂದ ಮಗಳು, ತಂದೆ ತಾಯಿ ಎಲ್ಲ ಒಂದೇ ಕಡೆ ಫ್ರಸ್ಟ್ರೇಟ್ ಆಗ್ತಾನೆ. ಅವಾಗ ಏನು ಅಲ್ಲಿ ಮತ್ತೊಮ್ಮೆ ಗೆಳೆ ಹುಟ್ಟಿ ಬಂತ ಬೋರ್ಡ್ ಹಾಕ್ತಾರೆ, ಇನ್ನೊಂದು ಆಗ್ತಾರೆ, ಇವೆಲ್ಲವೂ ಆಗೋಕ್ಕೆ ಇಂಥ ಸಾಮಾಜಿಕ ಸಂಕೀರ್ಣ ಅನ್ನೋ ಪರಿಸ್ಥಿತಿಯನ್ನ ಸರ್ಕಾರಗಳು ಸೃಷ್ಟಿ ಮಾಡಿದ್ರಿಂದಾಗಲೇ ಬಡವರು ಮತ್ತಷ್ಟು ಬಡವರಾಗ್ತಾ ಇದೀವಿ, ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಾರೆ. ಈಗ 543 ಮಂದಿ ಎಂ ಪಿಗಳಿದ್ದಾರೆ. 543 ಎಂ ಪಿಗಳು ಪಾರ್ಲಿಮೆಂಟಲ್ಲಿ ನಮ್ಮ ನಮ್ಮ ಸಂಬಳಗಳು ಜಾಸ್ತಿ ಆಗಬೇಕು ಅಂತ ಒಂದು ಅಜೆಂಡಾ ಬರ್ತದೆ. ಯಾವ ಪಾರ್ಟಿಯವನು ಇದು ಬೇಡ ಅಂತೇಳಿ, ಎಲ್ಲವರು ದೊಡ್ಡ ದೊಡ್ಡ ಶ್ರೀಮಂತ ಒಬ್ಬನು ಇದನ್ನು ಬೇಡ ಅಂದಿಲ್ಲ. ಅವ್ರಿಗೇನೋ ಬರ್ತಾ ಇದ್ದ ಲಕ್ಷಗಳಿಗೆ 200 ಪಟ್ಟು ಜಾಸ್ತಿ ಮಾಡ್ಕೊಂಬಿಟ್ರೆ ಎಲ್ಲರೂ ಅವ್ರದ್ದು. ಬೇರೆಯವ್ರದಾದರೆ ಅದಕ್ಕೊಂದು ಕಾನೂನು, ಅದಕ್ಕೊಂದು ಕಮಿಟಿ, ಅದಕ್ಕೊಂದು ಎನ್ಕ್ವೈರಿ ಕಮಿಟಿ, ಅದಕ್ಕೊಂದು ಇದೆಲ್ಲ ಕೇಳ್ತಾರೆ. ಅವ್ರದೇ ಮಾಡ್ಕೋಬೇಕಾದ್ರೆ ಅವರೇ ಜಾಸ್ತಿ ಮಾಡ್ಕೊಂಬಿಟ್ರು. ಅವ್ರಿಗೇನು ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಟಿಕೆಟ್ ಫ್ರೀ, ಫಾರಿಗೆ ಹೋಗೋದು ಫಿಟ್ ಫ್ರೀ, ಅವ್ರ ಹೆಂಡತಿ ಮಕ್ಕಳು ಓಡಾಡೋಕ್ಕೆ ವೆಹಿಕಲ್ಲು, ಏನೇನು ಎಲ್ಲ ಅನುಕೂಲಗಳು ಮಾಡಿಟ್ಕೊಂಡ್ರೆ ವಿದ್ರೋಹ ಅಲ್ಲ. 150 crore ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ 543 ಜನ ಸತ್ಯ ಹೇಳ್ತಾರೆ. ಪ್ರಾಮಿಸ್ ಇವ್ರು ಪಾರ್ಲಿಮೆಂಟಲ್ಲಿ ಹಿಂಗೆ ಮಾಡ್ಕೊಬೋದಾ? ಯಾರು ದುಡ್ಡು ಯಾರಿಗಾಗಿ ಯಾರನ್ನ ಆಯ್ಕೆ ಮಾಡಿದ್ರು? ಯಾರಿಲ್ಲ ಬಡವರಿದ್ದಾರೆ 543? ಎಲ್ಲ ಶ್ರೀಮಂತರ ಇದ್ದಾರೆ, ಎಲ್ಲ ಶ್ರೀಮಂತರು. ಒಬ್ಬನ ಕೂಡ ಅಪೋಸ್ ಮಾಡಿಲ್ಲ. ಇದು ಜನರ ದುಡ್ಡು, ಜನರಿದ್ದು, ನಮಗೆ ಬೇಡ, ನಮ್ಗಿರೋದೇ ಸಾಕು. ಒಬ್ಬ ಕೂಡ ಅಪೋಸ್ ಮಾಡಿಲ್ಲ. ರಾಹುಲ್ ಗಾಂಧಿನೂ ಅಪೋಸ್ ಮಾಡಿಲ್ಲ, ಮೋದಿನೂ ಅಪೋಸ್ ಮಾಡಿಲ್ಲ. ಅಂದರೆ ಆಳೋದಕ್ಕೆ, ಆಳು ವರ್ಗಕ್ಕೆ ಎಲ್ಲರೂ ಅನ್ಯಾಯ ಆಗಿರ್ತಾರೆ. ಸುಮ್ಮ ಸುಮ್ಮನೆ ಬಂದು ಇಲ್ಲಿ ಬೀದಿ ಬೀದಿಗಳಲ್ಲಿ ಇವನೊಂದು ಜಂಡ, ಅವನೊಂದು ಜಂಡ, ಇವನೊಂದು ಭಾಷಣ, ಅವನೊಂದು ಭಾಷಣ, ಇವನಿಗಾಗಲ್ಲ ಅಂತ, ಅವನಿಗಾಗಲ್ಲ ಅಂತ ನಮ್ಮನ್ನು ಪಾರ್ಟಿ ಮಾಡ್ತಾರೆ. ಹಾಂ, ಏನೋ ಆ ಥರದ್ದು ಮಾಡಿಕೊಂಡು ನಮಗೆ ಈ ಪರಿಸ್ಥಿತಿ ತಂದಿದ್ದೀವಿ. ಬರೋವರ್ ಸೈ ಬರ್ರ ಸರ್ ಇಸ್ಕೇ ಅವಶ್ಯ ಹೋಗಯ್ಯ. ಅದಕ್ಕಾಗಿ ಓಕೆ ಟೀಕೆ ಬರೋದು. ಅದಕ್ಕೀಗಾಗಿ ನಾವಿವತ್ತು ಇಂಥ ಒಂದು ಒಂದು ರಾಜಕೀಯ ತೀರ್ಮಾನ ತೊಗೊಂಡು ಮಾಡಿದ್ದೀವಿ. ನೀವೆಲ್ಲ ಧೈರ್ಯದಿಂದ ಮಾತನಾಡಿ, ಬುದ್ಧಿ ಕಲ್ತ್ಕೊಳ್ಳಿ, ಅಧಿಕಾರಕ್ಕಾಗಿ ಮಾತನಾಡಿ, ಅರಿವಿನಿಂದ ಮಾತನಾಡಿ, ಬದಲಾವಣೆಗಾಗಿ ಮಾತನಾಡಿ, ನಿಮ್ಮ ಭವಿಷ್ಯಕ್ಕಾಗಿ ಮಾತನಾಡಿ. ಅದು ಮಾಡ್ತಾ ಮಾಡ್ತಾ ಇವತ್ತೊಂದಿಲ್ಲ ಒಂದು ದಿವಸ ನಾವು ಈ ದೇಶನ ಕಾಪಾಡಲೇಬೇಕು. ದೇಶ ನಮ್ಮೆಲ್ಲರದ್ದು, ನಮ್ಮ ದೇಶ, ಈ ದೇಶದಲ್ಲಿ ಇರೋರ್ದೆಲ್ಲ ಈ ದೇಶ. ಆದರೆ ಕೆಲವರು ಡಿಕ್ಲೇರ್ ಮಾಡ್ಕೊಂಡ್ರೆ ನಾವು ದೇಶಭಕ್ತರು, ನಮ್ಮದು ಮಾತ್ರ ದೇಶ, ಅವ್ರಿಗೆ ದೇಶ ಇಲ್ಲ, ಇವ್ರಿಗೆ ದೇಶ ಇಲ್ಲ, ಇವ್ರ ದೇಶ ಇವರೇ ನಮ್ಗೆ ಹಂಚ್ಕೊಡ್ಬೇಕಾಗಿಲ್ಲ. ಈ ದೇಶ ನಮ್ಮೆಲ್ಲರದ್ದು, ಅವ್ರದ್ದು ಕೂಡ. ಅದರಿಂದಾಗಿ ಈ ದೇಶ ಉಳಿಯುವಾಗಿ, ಭವಿಷ್ಯದ ಉಳಿಯುವಾಗಿ, ಈ 19ರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ನಮಗೆ ಇತಿಮಿತಿ ಕಡಿಮೆ ಇದೆ. ನೀವು ನಿಮ್ಮ ನೆಂಟರಿಗೆ, ಸಂಬಂಧಿಕರಿಗೆ, ಅಕ್ಕಪಕ್ಕದ ಮನೆಯವರಿಗೆ ನೀವು ಹಾಕಿ ಒಂದು ಬದಲಾವಣೆ ತನ್ನಿ. ಆಮೇಲೆ ನಿಮ್ಮ ಹತ್ರ ಎಷ್ಟು ಜನ ಬಂದು ಕೇಳ್ತಾರೆ, ಯಾಕೆ ಇದು ಬದಲಾವಣೆ, ಹೆಂಗೆ ಈ ಸ್ಟೋಟ್ ಆಗ್ತಿದ್ರು, ಏನಕ್ಕಾಗ್ಬೇಕು? ಆಗ ಈ ಚುನಾವಣೆ ನಂತರ ನಾವೇನು ಹೋರಾಟ ಮಾಡಬೇಕು ಅದನ್ನು ಮುಂದುವರ್ಸೋಣ. ಸೊ ನೀವೆಲ್ಲರೂ ಯಾವ ಗುರುತು ಕೊಟ್ಟು ಹಾಕ್ತೀರಿ? ಶಿರಾದ ಬನ್ನಿ ನಗರದಲ್ಲಿ ದಿನಾಂಕ 10/4/2019 ಶ್ರೀ ಮಹಾಲಕ್ಷ್ಮಿ ಯುವಕ ಸೇವಾ ಟ್ರಸ್ಟ್ ಇವರ ವತಿಯಿಂದ ಪಡಿಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶ್ರೀ ಮಹಾಲಕ್ಷ್ಮಿ ಯುವಕರ ಸೇವಾ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಅಯ್ಯಪ್ಪ ಸ್ವಾಮಿಯ ಖ್ಯಾತ ಗಾಯಕರಾದ ಇರೈ ಇಸೈ ತೆಂಡ್ರಲ್ ಕಲೈ ಮಾಮಣಿ, ಶ್ರೀ 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 ವೀರಮಣಿರಾಜು ಮತ್ತು ತಂಡದವರಿಂದ ಪಡಿಪೂಜಾ ಕಾರ್ಯಕ್ರಮವನ್ನು ದಿನಾಂಕ 10/4/2019 ಬುಧವಾರದಂದು ಬನ್ನಿನಗರದ ಬನ್ನಿ ಮಂಟಪದಲ್ಲಿ ನಡೆಸಲಾಯಿತು. Thank you.
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.